ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಭಾಗ್ಯಲಕ್ಷ್ಮಿ. ಬುಧವಾರದ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಕಡೆ ಭಾಗ್ಯವರು ಗೆಲ್ತೀನಿ ಅಂತ ಅವ್ರ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ. ಇವಾಗ ನೆಕ್ಸ್ಟ್ ಥರ್ಡ್ ಪ್ರೈಸ್ ಹಾಗೂ ಸೆಕೆಂಡ್ ಪ್ರೈಸ್ ಅನೌನ್ಸ್ ಆಯಿತು. ಹಾಗೂ ಈ ಕಡೆ ಕುಸುಮ ಅವರು ಈ ಥರ್ಡ್ ಪ್ರೈಸ್ ಆಯಿತು, ಸೆಕೆಂಡ್ ಪ್ರೈಸ್ ಆಯಿತು. ಈ ಕಡೆ ಫಸ್ಟ್ ಪ್ರೈಸ್ ಯಾರಿಗೆ ಅಂತಲೇ ಅನೌನ್ಸ್ ಮಾಡಿಲ್ಲ. ನಮ್ಮ ಭಾಗ್ಯ ಹಿಂಗೆ ಬರುತ್ತಲ್ಲ ಅಂತ ಹೇಳಿ ಈ ಕಡೆ ಕುಸುಮ ಅವರು ಪೂಜಾರ ಹತ್ರ ಹೇಳ್ತಾ ಇರ್ತಾರೆ, ಪೂಜಾ ಹಾಗೂ ಕುಸುಮ ಭಾಗ್ಯನ ಹತ್ರ. ಹಾಗಾಗಿ ಎಲ್ಲರೂ ಮಾತಾಡ್ಕೊತ ಇರ್ತಾರೆ, ಇಲ್ಲ ಭಾಗ್ಯನಿಗೆ ಬರ್ಬೋದು ಅಂತಿರ್ತಾರೆ. ಹ್ಞೂ ಹೌದು, ಫಸ್ಟ್ ಥರ್ಡು ಆಯಿತು, ಈ ಕಡೆ ಸೆಕೆಂಡು ಆಯಿತು, ನೆಕ್ಸ್ಟು ಫಸ್ಟ್ ಬರುತ್ತೆ. ಫಸ್ಟು ಭಾಗ್ಯನಿಗೆ ಕೊಡ್ಬೋದು ಅಂತ ಹೇಳಿ ಇವರು ಅನ್ಕೊತಾ ಇರ್ತಾರೆ. ಹಾಗಾಗಿ ನಮ್ಮ ಭಾಗ್ಯನಿಗೆ ಬರುತ್ತೆ ಅಂತ ಕುಸುಮ ಹಾಗೂ ಪೂಜಾ ಹಾಗೂ ಭಾಗ್ಯವರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ತಾಂಡವು ಶ್ರೇಷ್ಠವರು ಶ್ರೇಷ್ಠ ಹಾಗೂ ವನ್ಯ ಪ್ರೈಸ್ ಎಲ್ಲಿ ಭಾಗ್ಯನಿಗೆ ಹೋಗ್ಬಿಡುತ್ತೋ ಫಸ್ಟ್ ಪ್ರೈಸ್ ಭಾಗ್ಯನಿಗೆ ಬರ್ಬೋದು ಅಂತ ಹೇಳಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಎಲ್ಲಿ ಫಸ್ಟ್ ಭಾಗ್ಯನಿಗೆ ಬಂದುಬಿಟ್ರೆ ಅವ್ರ ಮುಂದೆ ನಾವು ಶೇಮ್ ಆಗಿಬಿಡತ್ತೆ, ಹೆಂಗಪ್ಪ ಇರೋದು, ಹೆಂಗಪ್ಪ ಅವ್ರಿಗೆ ಮುಖ ತೋರಿಸೋದು ಅಂತ ಹೇಳಿ ಭಾಗ್ಯ ಹಾಗೂ ಭಾಗ್ಯನ ಮುಂದೆ ಹೇಗೆ ಮುಖ ತೋರಿಸೋದು, ಭಾಗ್ಯನ ಮುಂದೆ ಅವಮಾನ ಆಗುತ್ತೆ ಅಂತ ಶ್ರೇಷ್ಠ ಹಾಗೂ ತಾಂಡವರು ಅನ್ಕೊತಾ ಇರ್ತಾರೆ. ಆಗ ನೆಕ್ಸ್ಟ್ ಇನ್ನೇನು ಬಂದೇ ಬಿಡ್ತು. ಇವಾಗ ಎಲ್ಲರೂ ಅನೌನ್ಸ್ ಮಾಡ್ತಾ ಇರ್ತಾರೆ ಗೆಸ್ಟ್ಗಳು, ಫಸ್ಟ್ ಪ್ರೈಸ್ ಅಂತ ಹೇಳಿ ಅವಾಗ ಅನೌನ್ಸ್ ಮಾಡಬೇಕಾದ್ರೆ ಲಾಸ್ಟಾಗಿ ಬಂದರು ಭಾಗ್ಯವರು ಚೆಂದ ಪರ್ಫಾರ್ಮೆನ್ಸ್ ಮಾಡಿ ಭರತನಾಟ್ಯ ಬಂದು ಫಸ್ಟ್ ಪ್ರೈಸ್ ಬಂದಿದ್ದಾರೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಹಾಗಾಗಿ ಭಾಗ್ಯನಿಗೆ ಕುಸುಮನಿಗೆ ತುಂಬಾ ಖುಷಿಯಾಗುತ್ತೆ. ಈ ಕಡೆ ಶ್ರೇಷ್ಠ ಹಾಗೂ ತಾಂಡವಕ್ಕಂತೂ ಬೇಜಾರಾಗುತ್ತೆ. ಇವಾಗ ಏನಾದ್ರು ಪ್ರೈಸ್ ಬಂತು ಅಂದರೆ ಮುಗ್ದೋಯ್ತು, ನಾವು ನಮ್ಮ ಅಮ್ಮನ ಎದುರಿಗೆ ನಾವು ತಲೆ ಎತ್ತಿ ಇರಂಗಿಲ್ಲ, ಅಮ್ಮ ನಮ್ಮನ್ನು ಹೊರೆದು ಮುಗ್ಬಿಡ್ತಾರೆ ಅಂತ ಹೇಳಿ ಈ ಕಡೆ ತಾಂಡವರು ಅನ್ಕೊತಾ ಇರ್ತಾರೆ. ಇವ್ರು ಅನ್ಕೊಂತಿದ್ದಂಗೆ ಈ ಕಡೆ ಭಾಗ್ಯನಿಗೆ ಫಸ್ಟ್ ಪ್ರೈಸ್ ಅಂತ ಹೇಳಿ ಅನೌನ್ಸ್ ಮಾಡೇ ಬಿಡ್ತಾರೆ. ಭಾಗ್ಯನಿಗಂತೂ ತುಂಬಾ ಖುಷಿಯಾಗುತ್ತೆ. ಈ ಕಡೆ ಕುಸುಮಾರಿಗೂ ಅಷ್ಟೇ, ನನ್ನ ಸೊಸೆ ನಾನು ಮಾತು ಕೊಟ್ಟಿರೋ ಥರ ಎಲ್ಲರ ಮುಂದೆ ತಲೆ ಎತ್ತಂಗೆ ಬದುಕಂಗೆ ಮಾಡೋದು ನಮ್ಮ ಭಾಗ್ಯ ಅಂತ ಹೇಳಿ ಈ ಕಡೆ ಕುಸುಮಾರಿಗಂತೂ ತುಂಬಾ ಖುಷಿಯಾಗುತ್ತೆ. ತಾಂಡವಗಂತೂ ಮುಖಭಂಗ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಭಾಗ್ಯನಿಗೆ ಪ್ರೈಸ್ ಬಂದಾಗ ತಾಂಡವರ ಮನೆಯಲ್ಲಿ ಹೇಗೆ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ಸಂಚಿಕೆಯಲ್ಲಿ ಕಾದು ನೋಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.